ಲಕ್ಷ್ಮಿ. ಒಂದು ಚಂದದ ಕೂಡು ಕುಟುಂಬ, ಎರಡು ಸುಂದರ ಕನಸುಗಳು. ಇನ್ನು 6 ತಿಂಗಳ ರಿಟೈರ್ಡ್ ಆಗ್ತೀನಿ, ಆ ರಿಟೈರ್ಮೆಂಟ್ ದುಡ್ಡಲ್ಲಿ ಮನೆ ಕಟ್ಟಿಸ್ಬಾರ. ಅದಕ್ಕೂ ಮುಂಚೆ ಹೆಣ್ಮಕ್ಳು ಮದುವೆ. ಆದ್ರೆ ಮನೆಯೊಳಗೆ ಮನೆ ಒಡೆಯುವ ಮನಸ್ಸುಗಳು. ಕರ್ಮ, ನಿದ್ದೆಗೂ ಬರ ಈ ಮನೇಲಿ, ಒಂದ್ ಬೇರೆ ಮನೆ ಮಾಡಿ. ಏನ ಬೇರೆ ಮನೆನಾ? ಅಪ್ಪ ಯಾರು? MLA ಜವರೇಗೌಡ. ನಾನು ಈ ಮನೇಲೇ ಕುಳಿತಾ ಕೂರ್ಬೇಕಾ? ಬೇರೆ ಮನೆ ಮಾಡೋದು ಬೇಕಾಗೇ ಇಲ್ವಾ ನಿಂಗೆ? ಗುಂಗಿ ಊದಿ ಆ ವಾಡ್ಸೋದು ನಮಗ್ ಗೊತ್ತಿರ್ಬೇಕು. ಅದೇ ಅವ್ ನಮಗ್ ಕಚ್ಚಕ್ ಬಂದ್ರೆ ಅದ್ರ ಅಲ್ಲಿ ಕೇಳೋದು ಗೊತ್ತಿರ್ಬೇಕು. ದಿನಕ್ಕೊಂದು ಸವಾಲು, ಹೆಜ್ಜೆಗೊಂಡುತ್ತಿರುವ ಈ ಜನ್ಮದಲ್ಲಿ ನಿಮ್ ಮಗಳಿಗೆ ಗಂಡನ ಓದ್ಸಕ್ ಯಾರ ಕೈಲೂ ಆಗಲ್ಲ. ಇನ್ನು ಎಷ್ಟ್ ದಿನ ಅಂತ ಬಂದವ್ರ ಮುಂದೆ ಹೀಗೆ ಗೊಂಬೆ ತರ ರೆಡಿ ಆಗಿ ಕೂತ್ಕೋಬೇಕು? ದಯವಿಟ್ಟು ನನಗ್ ಗಂಡ್ ಹುಡ್ಕೋದನ್ನ ನಿಲ್ಸ್ಬಿಡಿ. ನನ್ ಮಗನ್ಗೆ ಭಾವನನ್ ಕೊಟ್ಟು ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳಕ್ ಬಂದೆ. ಅಕ್ಕನ್ ಮದ್ವೆ ಸೆಟ್ ಆಯ್ತಲ್ಲ, ತುಂಬಾ ಖುಷಿ ಆಗ್ತಿದೆ ಕಣೋ. ಅಕ್ಕನ್ ಮದ್ವೆ ಒಂದ್ ಆಗೋಗ್ಲಿ, ಆಮೇಲೆ ನಾನೇ ಹೇಳ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಈ ಮದ್ವೆ ನಡೆಯೋಕೆ ನಾನ್ ಬಿಡಲ್ಲ. ನನ್ ಮಗಳಿಗೆ ಮಾಡಿದ್ಲು ದೇವ್ರೆ, ಈ ತರ ಹೆತ್ತ ಕರಳಿಗೆ ಬೆಂಕಿ ಹಾಕ್ತಾ ಇದೆಯಲ್ಲ. ಮನೆ ಕಟ್ಟೋಕೆ ಅಂತ ಎತ್ತಿಟ್ಟಿ ದುಡ್ಡು ಶಂಕ್ರನ್ ಜೊತೆ ಶಿವನ್ ಪಾದ ಸೇರ್ಬಿಡ್ತು. ಲಕ್ಷ್ಮಿ ವಿಧಿಯಾಟದ ಮುಂದೆ ಗೆಲ್ತಾರ ಲಕ್ಷ್ಮಿ ಶ್ರೀನಿವಾಸ್? ನಮ್ ಕನ್ಸಿನ್ ಮನೆ ಮಾಡ್ಬೇಕು ಅಂತ ನಾವ್ ಸೋತ್ರೆ ನನ್ಗೇನು ಅನ್ಸಲ್ಲ, ಅಪ್ಪ ಅಮ್ಮ ಅನ್ನೋ ಜವಾಬ್ದಾರಿಲ್ ಸೋತ್ರೆ ಸಂಕಟ ಆಗತ್ತೆ. ನೀನ್ ಸೋತ್ರ ನಾನ್ ಸೋತಾಗ ಲಕ್ಷ್ಮಿ. ಮನೆ ಮನೆಯ ಕಥೆ ಲಕ್ಷ್ಮೀ ನಿವಾಸ ಮೆಗಾ ಲಾಂಚ್, 1 ಗಂಟೆಯ ಮಹಾ ಸಂಚಿಕೆ ಇದೇ ಮಂಗಳವಾರದಿಂದ ರಾತ್ರಿ 8ಕ್ಕೆ.